हाय स्नेहितरे वेलकम टू विजय कुमार जैन कन्नड यूट्यूब चैनल इवत्ती ना वीडियो ना वो द्वितीय पीयूसी इतिहास के संबंधित हत्तु आरु एरड सविद इपत्तेरडरंदु नडेयलिरुव वार्षिक परीक्षा तैयारी संबंध पड़े केवंदिष्टु डिस्कशन अदे संबंधित इवती वीडियो ईदू अंक के निम्म वार्षिक परीक्ष प्रश्न कालानुक्रम अरे भाग एफ एंब भाग एफ अल्ली बरुवंतह लास्ट मेन अल्ली बरुवंतह ई प्रश्नेयु ऐदु अंकगळ प्रश्नेयागिद्दु सुलभवागि तावु ऐदक्के ऐदु अंक गळिसबेकादरे केलवंदिष्टु टिप्स अंड ट्रिक्स अन्नु इदरल्लू कूड टिप्स अंड ट्रिक्स अन्नु तिळिदुकोळ्ळबेकागुत्ते हागू तावु बरेयुवंत क्रमवन्नु तिळिदुकोळ्ळबेकागुत्ते अदर हेसरल्ले इदे कालानुक्रमदल्लि बरेयिरि अंत हेळिबिट्टु आ क्रम याव रीति इरबेकु याव रीति क्रम इद्दरे मात्र नमगे ऐदक्के ऐदु अंक दोरेयुत्ते एंबुदन्नु ई वीडियोदल्लि तिळियोण अदक्के नम्म मुंचे यारु नम्म यूट्यूब चानल गे इन्नू सब्सक्राइब आगिल्ल अंतवरु तप्पदे सब्सक्राइब आगि ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತುವ ಮೂಲಕ ನಾವು ಮಾಡುವಂತ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ತಾವು ಪಡೆಯಬಹುದು ಅಂತ ಹೇಳ್ತಾ ಓಕೆ ಇನ್ನು ನಾವು ಫ್ರೆಂಡ್ಸ್ ಈ ವಿಡಿಯೋವನ್ನು ಪ್ರತಿಯೊಬ್ಬರು ಕೂಡ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೋ ವಿಡಿಯೋವನ್ನು ಕೊನೆ ತನಕ ನೋಡಿ ಐದಕ್ಕೆ ಐದು ಅಂಕ ಗಳಿಸಬೇಕು ಅಂದ್ರೆ ತಾವು ಈ ಟಿಪ್ಸ್ ಅಂಡ್ ಟ್ರಿಕ್ಸ್ ಅನ್ನು ಅಳವಡಿಸಿಕೊಂಡಿದ್ದಲ್ಲಿ ಮಾತ್ರ ತಮಗೆ ಐದಕ್ಕೆ ಐದು ಅಂಕ ಗಳಿಸಲು ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಕೆಲವೊಬ್ಬರು ಇಲ್ಲಿ ಮಿಸ್ಟೇಕ್ ಮಾಡುವ ಸಾಧ್ಯತೆ ಇದೆ ಅಥವಾ ಕೆಲವೊಬ್ಬರಿಗೆ ಮಿಸ್ಟೇಕ್ ಮಾಡಿಕೊಳ್ಳುವ ಕನ್ಫ್ಯೂಸ್ ಗೆ ಒಳಗಾಗುವ ಸಾಧ್ಯತೆ ಕೂಡ ಇದರಲ್ಲಿ ತುಂಬಾ ಹೆಚ್ಚಿರುವಂತದ್ದು ಓಕೆ ಅದಕ್ಕೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ಆಲ್ ಡೌಟ್ಸ್ ಆರ್ ಕ್ಲಿಯರ್ ಡೌಟ್ಸ್ ಅನ್ನು ಎಲ್ಲಾ ಡೌಟ್ಸ್ ಅನ್ನು ನಾವು ಕ್ಲಿಯರ್ ಆಗಿ ಇಡ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಓಕೆ ಇನ್ನು ನಾವು ವಿಡಿಯೋವನ್ನು ಶುರು ಮಾಡೋದಾದ್ರೆ ಕೆಲವೊಂದಿಷ್ಟು ಎಕ್ಸಾಂಪಲ್ ಗಳ ಮೂಲಕ ನಾವು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ತಮಗೆ ಗೊತ್ತಿರುವ ರೀತಿ ಈ ಪ್ರಶ್ನೆಯು ಬಂದು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಥವಾ ಇಂಗ್ಲಿಷ್ ನಲ್ಲಿ ನಾವು ಹೇಳುವುದಾದರೆ ಕ್ರೋನಾಲಜಿಕಲ್ ಆರ್ಡರ್ ಅಂತ ಕರೀತಾರೆ ಇದಕ್ಕೆ ಸಂಬಂಧಿಸಿದಂತೆ ಈ ಸುಲಭವಾಗಿ ತಮಗೆ 5 ಕ್ಕೆ 5 ಅಂಕ ಗಳಿಸಬಹುದಾಗಿರುತ್ತೆ 5 ಅಂಕ ಕೂಡ ಸುಲಭವಾಗಿ ತಮಗೆ ಪ್ರಶ್ನೆಯೂ ಅಲ್ಲೇ ಇರುತ್ತೆ ಉತ್ತರವನ್ನು ನಾವು ಸ್ವಲ್ಪ ನಮ್ಮ ಮೈಂಡ್ ಗೆ ಕೆಲಸ ಕೊಟ್ಟು ಮತ್ತೆ ನಾವು ಓದಿರುವಂತದ್ದು ನಮ್ಮ ಅದರ ಆಧಾರದ ಮೇಲೆ ನಾವು ಸುಲಭವಾಗಿ 5 ಅಂಕ ಗಳಿಸುವ ಪ್ರಶ್ನೆ ಇದಾಗಿರುತ್ತೆ 5 ಅಂಕ ಗಳಿಸುವುದು ತುಂಬಾ ಸುಲಭ ಇದರಲ್ಲಿ ಯಾವ ರೀತಿ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ओके फ्रेंड्स इन ना एग्जांपल नोड़ता मोदलनेदी कालानुक्रम के घटन कालानुक्रम बरयी अरे कालानुक्रम अंत अरे मोदल नड़द घटने मोदल नड़द घटने नर घटने रीतिया ಯಾವುದ ಮೊದಲು ನಡೆದಿರ್ತಾವ ಘಟನೆಗಳು ಅವನ್ನ ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ನಾವು ಕಾಲಾನುಕ್ರಮ ಕ್ರಮದಲ್ಲಿ ನಾವು ಬರೆದುಕೊಳ್ಳೋ ಬರಬೇಕಾಗುತ್ತೆ ತಮಗೆ ಇದರಲ್ಲಿ ತುಂಬಾ ಡೌಟ್ಸ್ ಗಳಿದ್ದಾವೆ ಆ ಡೌಟ್ಸ್ ಅನ್ನು ನಾವು ನೋಡೋದಾದ್ರೆ ಮೊದಲನೇ ಡೌಟ್ಸ್ ಈ ರೀತಿಯಾಗಿದೆ ವಿದ್ಯಾರ್ಥಿಗಳಿಗೆ ಕಾಲಾನುಕ್ರಮದಲ್ಲಿ ಪ್ರಶ್ನೆ ಅವರೇ ಕೊಟ್ಟಿರ್ತಾರಲ್ಲ ಇದು ಏನು ವರ್ಷಗಳು ಬರೆದ ಕೊಟ್ಟಿದ್ದಾರಲ್ಲ ವರ್ಷಗಳು ನಾವು ಬರಿಬೇಕಾ ಅದು ಒಂದು ಡೌಟ್ಸ್ ಆಗಿರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಕಾಲಾನುಕ್ರಮ ಇಲ್ಲಿ ಇದವಲ್ಲ ಎ ಬಿ ಸಿ ಡಿ ಇ ಅಂತ ಹೇಳಿಬಿಟ್ಟು ಅದನ್ನ ಯಾವ ರೀತಿ ನಾವು ಉತ್ತರದಲ್ಲಿ ಬರಿಬೇಕು ಓಕೆ ಇದು ಕೂಡ ಡೌಟ್ಸ್ ಆಗಿರುತ್ತೆ ಇನ್ನು ಇದಕ್ಕೆ ಸಂಬಂಧಿಸಿದಂತೆ ನಾವು ಯಾವ ರೀತಿಯಾಗಿ ಬರೆದ್ರೆ ಐದು ಪೂರ್ಣವಾಗಿ ಅಂಕ ಗಳಿಸಲು ತಮಗೆ ಆನ್ಸರ್ ಗೊತ್ತಿರುತ್ತೆ ಆನ್ಸರ್ ಗೊತ್ತಿರೋ ಕೂಡ ಕೆಲವೊಮ್ಮೆ ತಾವು ಮಾಡುವಂತ ತಪ್ಪುಗಳಿಂದ ಪೂರ್ಣವಾಗಿ ಅಂಕ ಕಳೆದುಕೊಳ್ಳುವ ಸಾಧ್ಯತೆಗಳಿವೆ ಅದರಿಂದ ಯಾವ ರೀತಿಯಾಗಿ ತಮಗೆ ಅಂಕ ಕಳೆದುಕೊಳ್ಳಲು ಸಾಧ್ಯವಿದೆ ಅಂಕ ಪಡೆದುಕೊಳ್ಳುವಂತದ್ದು ಟಿಪ್ಸ್ ಅಂಡ್ ಟ್ರಿಕ್ಸ್ ಏನು ಎಂಬುದನ್ನು ನಾವು ತಿಳಿಯೋಣ ಇನ್ನು ತಡ ಮಾಡದೆ ನಾವು ಜಾಸ್ತಿ ಎಳೆಯದೆ ಕುಯ್ಯದೆ ಇವಾಗ ನಾವು ನೋಡೋದಾದ್ರೆ ಸ್ನೇಹಿತರೆ ಮೊದಲಾಗಿ ತಾವು ನೋಡ್ತಾ ಇದ್ದೀರಾ ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಇರುವಂತದ್ದು ಕ್ರಮ ಸಂಖ್ಯೆ ಅಂತ ಇದೆ ಓಕೆ ಅದನ್ನು ಬಿಡಿ ಇಲ್ಲಿ ತಮಗೆ ಗಮನಿಸಬೇಕಾಗಿರುತ್ತೆ ಇಲ್ಲಿ ಘಟನೆಗಳಲ್ಲಿ ಎ ಬಿ ಸಿ ಡಿ ಇ ಎಂಬ ಆಲ್ಫಾಬೆಟಿಕ್ ಪ್ರಕಾರದಲ್ಲಿ ಕೊಟ್ಟಿರುವಂತದ್ದು ಇಂಗ್ಲಿಷ್ ಆಲ್ಫಾಬೆಟಿಕ್ ಇದವಲ್ಲ ಅವನ್ನ ಕೊಟ್ಟಿರುವಂತದ್ದು ಕೆಲವೊಂದು ಬಾರಿ 1 2 3 4 5 ಈ ರೀತಿಯಾಗಿ ಅಂಕಿ ಅಥವಾ ಸಂಖ್ಯೆಗಳು ಅಂತ ಏನು ಕರಿತೀವಿ ಅದರ ಪ್ರಕಾರ ಕೂಡ ಕೇಳಬಹುದಾಗಿರುತ್ತೆ ಅಂದ್ರೆ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ರೀತಿ ಬೇಕಾದರೂ ಕೇಳಬಹುದಾಗಿರುತ್ತೆ ಅದನ್ನ ಒಮ್ಮೆ ತಾವು ಗಮನಿಸಬೇಕಾಗಿರುತ್ತೆ ಅದನ್ನ ಗಮನಿಸಿ ಎ ಬಿ ಸಿ ಡಿ ಇ ಅಥವಾ ಸಂಖ್ಯೆಗಳು ಯಾವ ರೀತಿ ಆಲ್ಫಾಬೆಟಿಕ್ ಆರ್ ನಂಬರ್ಸ್ ಗಳು ಏನಿರ್ತವೆ ಯಾವ ಬೇಕಾದರೂ ಕೇಳಬಹುದಾಗಿರುತ್ತೆ ಇನ್ನು ಮುಂದುವರೆದು ಇಲ್ಲಿ ನೋಡ್ತಾ ಇದೀರಾ ಕಾಲ ಅಥವಾ ವರ್ಷ ಕಾಲ ಅಂತಾನು ಕರೀತಾರೆ ವರ್ಷ ಅಂತಾನು ಕರೀತಾರೆ ಇನ್ನು ಉತ್ತರಗಳು ಅಂತ ನೋಡ್ತಾ ಇದೀರಾ ಮಧ್ಯದಲ್ಲಿ ತಾವು ಗಮನಿಸಬೇಕಾಗಿರೋದು ಏನಂದ್ರೆ ಇಲ್ಲಿ ನೋಡ್ತಾ ಇದೀರಾ ಮೊದಲಾಗಿ ಅಕ್ಬರನ ಜನನ ನೆಕ್ಸ್ಟ್ ಅವ್ರು ಕೊಟ್ಟಿರುವಂತದ್ದು ಬಿ ಒಳಗೆ ಎ ಅಕ್ಬರನ ಜನನ ಬಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಸಿ ಭಾರತಕ್ಕೆ ಆರ್ಯರ ಆಗಮನ ಇನ್ನು ಡಿ ಮೊದಲ ತರೈನ್ ಕದನ ಇನ್ನು ಇ ಗುಪ್ತ ಶಕೆ ಅಂತ ಇರುವಂತದ್ದು ಯಾವುದೇ ಕೊಟ್ಟಿರಲಿ ನಿಮಗೆ ಕಾಲಾನುಕ್ರಮದಲ್ಲಿ ಭಾರತಕ್ಕೆ ಆರ್ಯರ ಆಗಮನ ಅಂತ ಹೇಳ್ಬಿಟ್ಟು ಮೊದಲಾಗಿ ಕೊಟ್ಟಿದ್ರೆ ಅದೇ ಉತ್ತರವಾಗಿರುತ್ತೆ ಅದು ಕೆಲವೊಬ್ರಿಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಗೊತ್ತಿಲ್ಲ ಅದರಿಂದ ಹೇಳಿರುವಂಥದ್ದು
ಯಾವುದೇ ಕೊಟ್ಟಿರಲಿ ಕಾಲಾನುಕ್ರಮದಲ್ಲಿ ನಿಮಗೆ ಕಾಲಾನುಕ್ರಮದಲ್ಲಿ ಅಕಸ್ಮಾತ್ ಆಗಿ ಭಾರತಕ್ಕೆ ಆರ್ಯರ ಆಗಮನ ಅಂತ ಇದೆಯಲ್ಲ ಇಲ್ಲಿ ಸಿ ಒಳಗೆ ಅದೇ ಮೊದಲನೇದಾಗಿರುತ್ತೆ ಸ್ನೇಹಿತರೆ ಯಾವುದೇ ಕಾಲಾನುಕ್ರಮ ಅಂದ್ರೆ ಇವಾಗ ನೋಡ್ತಾ ಇದೀರಾ ಎರಡನೇದು ಒಂದನೇ ಪಾಣಿಪತ್ ಕದನ ಇಲ್ಲಿ ನೋಡ್ತಾ ಇದೀರಾ ಒಂದನೇ ಪಾಣಿಪತ್ ಕದನ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಏಕೀಕರಣದ ಏಕೀಕರಣ ಕರ್ನಾಟಕದ ಏಕೀಕರಣ ಈ ರೀತಿಯಾಗಿ ಕೊಟ್ಟಿದ್ದಾರಲ್ಲ ಇದರಲ್ಲಿ ಇದರಲ್ಲೂ ಕೂಡ ಇವಾಗ ಕೊಟ್ಟಿರ್ತಾರೆ ಭಾರ್ಯರ ಭಾರತಕ್ಕೆ ಆರ್ಯರ ಆಗಮನ ಅಂತ ಹೇಳ್ಬಿಟ್ಟು ಉತ್ತರ ಒಂದು ಭಾರತಕ್ಕೆ ಆರ್ಯರ ಆಗಮನನ್ನೇ ಆಗಿರ್ತದೆ ಮೊದಲೇ ಘಟನೆ ನಡೆದಿರೋದು ಅದೇ ಆಗಿರುತ್ತೆ ದ್ವಿತೀಯ ಪಿ ಯು ಸಿಯ ಪಠ್ಯ ಪುಸ್ತಕಕ್ಕೆ ಸಂಬಂಧಿಸಿದಂತೆ ಯಾವುದೇ ಕೊಟ್ಟಿರಲಿ ಕಾಲಾನುಕ್ರಮ ಯಾವುದೇ ಕಾಲಾನುಕ್ರಮ ಕೊಟ್ಟಿದ್ರು ಅದರಲ್ಲಿ ಭಾರತಕ್ಕೆ ಆರ್ಯರ ಆಗಮನ ಅಂತ ಕೊಟ್ಟಿದ್ದಲ್ಲಿ ಅದನ್ನೇ ಉತ್ತರ ನೀವು ಬರಿಬೇಕಾಗುತ್ತೆ ಮೊದಲೇದಾಗಿ ಅಂತ ಹೇಳ್ತಾ ಸ್ನೇಹಿತರೆ ಇನ್ನು ನಾವು ಇದಕ್ಕೆ ಸಂಬಂಧಿಸಿದಂತೆ ಮುಂದುವರೆದು ನಾವು ನೋಡಿದ್ರೆ ಇನ್ನೊಂದು ಡೌಟ್ಸ್ ಯಾವ ರೀತಿ ಇರುತ್ತೆ ಅಂದರೆ ಇವಾಗ ಅಕ್ಬರನ ಜನನ ನೆಕ್ಸ್ಟು ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನ ಭಾರತಕ್ಕೆ ಆರ್ಯರ ಆಗಮನ ಮೊದಲ ತರೈನ್ ಕದನ ಗುಪ್ತ ಶಕೆ ಇಲ್ಲಿ ಐದು ಕೊಟ್ಟಿರುವಂಥದ್ದು ಇಲ್ಲಿ ತಾವು ಉತ್ತರ ಬರಿಬೇಕಾದ್ರೆ ಯಾವ ರೀತಿ ಬರಿಬೇಕು ಅಂತ ನಾನು ಇವಾಗ ಹೇಳ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿ ತಾವು ಗಮನಿಸಬೇಕಾಗಿರುತ್ತೆ ಪ್ರತಿಯೊಬ್ಬರು ಕೂಡ ಗಮನವಿಟ್ಟು ಒಂದು ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ಕೊಟ್ಟಿದ್ದಾರೆ ಆ ಉತ್ತರ ಬಂದು ಭಾರತಕ್ಕೆ ಆರ್ಯರ ಆಗಮನ ಅಂತ ಇದೆ ಭಾರತಕ್ಕೆ ಆರ್ಯರ ಆಗಮನ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಎ ಅಂತ ಹಾಕ್ಬಿಟ್ಟು ಭಾರತಕ್ಕೆ ಆರ್ಯರ ಆಗಮನ ಅಂತ ಹೇಳ್ಬಿಟ್ಟು ಬರೆದ್ರೆ ಅದು ತಪ್ಪಾಗುತ್ತೆ ಓಕೆ ಇದನ್ನ ಪ್ರತಿಯೊಬ್ಬರು ಕೂಡ ಗಮನಿಸಬೇಕಾಗಿರುತ್ತೆ ಭಾರತಕ್ಕೆ ಆರ್ಯರ ಆಗಮನ ಅಂತ ಹೇಳ್ಬಿಟ್ಟು ಎ ಅಂತ ಹಾಕ್ಬಿಟ್ಟು ಭಾರತಕ್ಕೆ ಆರ್ಯರ ಆಗಮನ ಅಂತ ಹೇಳಿ ಬರೆದ್ರೆ ತಪ್ಪಾಗುತ್ತೆ ಅದು ಯಾವುದೇ ಕಾರಣಕ್ಕೂ ಬರಿಬಾರ್ದು ಮತ್ತೆ ಯಾವ ರೀತಿ ಬರಿಬೇಕು ಅಂತ ನಾವು ಇವಾಗ ನಾವು ತಿಳಿಯೋದಾದ್ರೆ ಮೊದಲನೇದಾಗಿ ಇಲ್ಲಿ ನೋಡ್ತಾ ಇದೀರಾ ಭಾರತಕ್ಕೆ ಆರ್ಯರ ಆಗಮನ ಅಂತ ಇರುವಂಥದ್ದು ಇದಕ್ಕೆ ಸಂಬಂಧಿಸಿದಂತೆ ತಾವು ಮೊದಲನೇ ಲೈನ್ನಲ್ಲಿ ಅಂದ್ರೆ ನೀವು ಸಿ ಅಂತ ಬರೆದು ಇಲ್ಲಿ ಸಿ ಅಂತ ಇದೆಯಲ್ಲ ಪ್ರಶ್ನೆ ಸಂಖ್ಯೆ ಅದು ಸಿ ಆಗಿರುತ್ತೆ ಪ್ರಶ್ನೆ ಸಂಖ್ಯೆ ಇವಾಗ ನಾವು ಯಾವ ರೀತಿ ಬರಿಬೇಕು ಕರೆಕ್ಟಾಗಿ ಅದೇ ರೀತಿಯಾಗಿ ಇದರಲ್ಲಿ ಪ್ರಶ್ನೆ ಸಿ ಆಗಿರುತ್ತೆ ಸಿಗೆ ಸಂಬಂಧಿಸಿದಂತೆ ಸಿ ಅಂತ ಬರೆದ್ಬಿಟ್ಟು ನಂತರ ತಾವು ಭಾರತಕ್ಕೆ ಆರ್ಯರ ಆಗಮನ ಅಂತ ಬರಿಬೇಕಾಗುತ್ತೆ ಸ್ನೇಹಿತರೆ ಇನ್ನು ಮುಂದುವರೆದು ನಾವು ಎರಡನೇದು ನೋಡಿದ್ರೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಅಂತ ಇಲ್ಲಿದೆ ಸಾರಿ ಅದು ಬಿಟ್ಬಿಡಿ ಈ ಕಡೆ ನಾವು ಉತ್ತರ ನೋಡಿದ್ರೆ ಭಾರತಕ್ಕೆ ಆರ್ಯರ ಆಗಮನ ನಡೆದ ಘಟನೆ ನಂತರ ನಡೆದ ಘಟನೆ ಗುಪ್ತ ಶಕೆ ಆಗಿರುತ್ತೆ ಗುಪ್ತ ಶಕೆ ನಾವು ಯಾವ ರೀತಿ ಬರಿಬೇಕಂದ್ರೆ ಇಲ್ಲಿ ಗುಪ್ತ ಶಕೆ ಯಾವುದಿದೆ ಇದೆ ಇ ಅಂತ ಇದೆ ಇ ಅಂತ ಹೇಳ್ಬಿಟ್ಟು ನಾವು ತಾವು ಬರೆದು ನಂತರ ಗುಪ್ತ ಶಕೆ ಅಂತ ಹೇಳ್ಬಿಟ್ಟು ತಾವು ಆನ್ಸರ್ ಬರಿಬೇಕಾಗುತ್ತೆ ಎರಡನೇದು ಇದಾಗಿರುತ್ತೆ ಮೊದಲನೇದು ಭಾರತಕ್ಕೆ ಆರ್ಯರ ಆಗಮನ ಎರಡನೇದು ಗುಪ್ತ ಶಕೆ ನೆಕ್ಸ್ಟ್ ನಾವು ಮುಂದುವರೆದು ನೋಡಿದ್ರೆ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಾ ಮೂರನೇದು ಯಾವುದಿದೆ ಮೊದಲ ತರೈನ್ ಕದನ ಅಂತ ಇದೆ ಮೊದಲ ತರೈನ್ ಕದನ ಇಲ್ಲಿ ಯಾವುದಿದೆ ಡಿ ಅಂತ ಇದೆ ಅಂದರೆ ಡಿ ಅಂತ ಇಲ್ಲಿದೆ ನೋಡ್ಬೋದಾಗಿರುತ್ತೆ ಇಲ್ಲಿ ನಾನು ಒಂದು ಎರಡು ಮೂರು ನಾಲ್ಕು ಐದು ಅಂತ ಈ ರೀತಿಯಾಗಿ ಬರೆದಿರುವಂಥದ್ದು ಸುಮ್ಮನೆ ತಮಗೆ ಅರ್ಥ ಇನ್ನೂ ಹೆಚ್ಚಿನದಾಗಿ ಅರ್ಥ ಮಾಡಿಕೊಳ್ಳಲು ಅಥವಾ ಅರ್ಥ ಆಗದಿದ್ದವರಿಗೆ ಅರ್ಥ ಆಗಲಿ ಎಂಬ ಭಾವನೆಯಿಂದ ಬರೆದಿರುವಂಥದ್ದು ಅದನ್ನು ನೀವು ಕನ್ಸಿಡರ್ ಮಾಡಬೇಡಿ ಇಲ್ಲಿ ನಾವು ಬರಿತಾ ಇರುವಂಥ ಎ ಬಿ ಸಿ ಡಿ ಇ ಇದನ್ನು ತಾವು ಕನ್ಸಿಡರ್ ಮಾಡಿ ಅಂತ ಹೇಳ್ತಾ ಇಲ್ಲಿ ನೋಡ್ತಾ ಇದ್ದೀರಾ ಗುಪ್ತ ಶಕೆ ಗುಪ್ತಶಕೆಗೆ ಸಂಬಂಧಿಸಿದಂತೆ ಇಲ್ಲಿ ಆನ್ಸರ್ ಯಾವ ಅದಾಯಿತು ನೆಕ್ಸ್ಟ್ ಬಂದ್ಬಿಟ್ಟು ಮೊದಲ ತರೈನ್ ಕದನದಲ್ಲಿ ನಾವು ಯಾವ್ದು ನೋಡೋದಾದ್ರೆ ಇಲ್ಲಿ ಡಿ ಅಂತ ಇದೆಯಲ್ಲ ಡಿ ಅಂತ ಬರೆದ ನಂತರ ತಾವು ಇಲ್ಲಿ ಮೊದಲ ತರೈನ್ ಕದನ ಅಂತೇಳಿ ಬರಿಬೇಕಾಗುತ್ತೆ ಸ್ನೇಹಿತರೆ ಓಕೆ ಅರ್ಥ ಆಯಿತು ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ ಅರ್ಥ ಆಗಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ತಪ್ಪರೆ ಸಂಕೋಚವಿಲ್ಲದೆ ಕಮೆಂಟ್ ಮಾಡಿ ನಾನು ಮತ್ತೊಮ್ಮೆ ತಮಗೆ ತಿಳಿಸುವ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಎಂಥವರ ವಿದ್ಯಾರ್ಥಿಯೇ ಆಗಿರಲಿ ಅವ್ರಿಗೆ ಇದಕ್ಕೆ ಸಂಬಂಧಿಸಿದಂತೆ ಐದಕ್ಕೆ ಐದು ಅಂಕ ಸಂಪೂರ್ಣವಾಗಿ ಅವರು ಗಳಿಸಲೇಬೇಕು ಎಂಬ ಭಾವನೆಯಿಂದ ಅಥವಾ ಉದ್ದೇಶದಿಂದ ಈ ರೀತಿಯಾಗಿ ಮತ್ತೆ ರಿಪೀಟ್ ಮಾಡಿದ್ದನ್ನು ರಿಪೀಟ್ ಮಾಡಿ ತಮಗೆ ತಿಳಿಸುವಂಥ ಪ್ರಯತ್ನ ಇದಾಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ತಾವು ಇನ್ನು ಮುಂದುವರೆದು ನೋಡಿದ್ರೆ ಇಲ್ಲಿ ನೋಡ್ತಾ ಇದ್ದೀರಾ ಮೊದಲ ತರೈನ್ ಕದನ ಆಯಿತು ಇನ್ನು ಮುಂದುವರೆದು ನಾವು ನೋಡಿದ್ರೆ ಅಕ್ಬರನ ಜನನ ಇಲ್ಲಿ ಅಕ್ಬರನ ಜನನ ಯಾವುದಿದೆ ಇಲ್ಲಿ ತಾವು ಗಮನಿಸ್ಬೋದಾಗಿರುತ್ತೆ ಎ ಇದೆ ಅಂದರೆ ಎ ಅಂತ ಬರೆದ್ಬಿಟ್ಟು ಇಲ್ಲಿ ಪಾಯಿಂಟ್ ಅಥವಾ ಪಾಯಿಂಟ್ ಅಥವಾ ಈ ಥರ ಸ್ಲ್ಯಾಶ್ ಹಾಕ್ಬಿಟ್ಟು ನಂತರ ತಾವು ಏನು ಬರಿಬೇಕಾಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ಅಕ್ಬರನ ಜನನ ಅಂದರೆ ಅಕ್ಬರನ ಜನನ ಇಲ್ಲಿ ಮೂರನೇದು ತರೈನ್ ಕದನ ಆಗಿರುತ್ತೆ ಇನ್ನು ನಾಲ್ಕನೇದು ಅಕ್ಬರನ ಜನನ ಆಗಿರುತ್ತೆ ಇನ್ನು ಮುಂದುವರೆದು ಕೊನೆಯದಾಗಿ ಯಾವುದು ನಡೆಯುತ್ತೆ ಘಟನೆ ಅಂತ ನಾವು ನೋಡಿದ್ರೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಅಂದರೆ ಇಲ್ಲಿ ನಡೆದಿರುವಂಥ ಘಟನೆಗಳು ಯಾವುದು ಮೊದಲು ನಡೆದಿವೆ ನಂತರ ಯಾವ್ದು ನಡೆದಿವೆ ಈ ರೀತಿಯಾಗಿ ಐದು ಕೂಡ ನಾವು ಘಟನೆಗಳನ್ನು ನಡೆದ ರೀತಿಯಲ್ಲಿ ಬರಿಬೇಕಾಗುತ್ತೆ ಅಂದರೆ ಅಲ್ಲೇ ನೀವು ನೋಡ್ಬೋದಾಗಿರುತ್ತೆ ಪ್ರಶ್ನೆ ನೇಮೇ ಇರುತ್ತೆ ಕಾಲಾನುಕ್ರಮ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಕ್ರಮವಾಗಿ ತಾವು ಬರಿಬೇಕಾಗುತ್ತೆ ಇಲ್ಲಿ ಮುಂದುವರೆದು ತಾವು ನೋಡ್ತಾ ಇದೀರಾ ನೆಕ್ಸ್ಟ್ ನೋಡಿದರೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಇಲ್ಲಿ ಪ್ರಶ್ನೆ ಸಂಖ್ಯೆಯಲ್ಲಿ ಯಾವುದಿದೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಬಂದು ಬಿ ಇದೆ ಬಿ ಅಂತ ಈ ರೀತಿಯಾಗಿ ಬರೆದು ನಂತರ ಇಲ್ಲಿ ಸ್ಲ್ಯಾಶ್ ಹಾಕಿ ಅಥವಾ ಡ್ಯಾಶ್ ಹಾಕಿ ನಂತರ ತಾವು ಉತ್ತರಿಸಬೇಕಾಗುತ್ತೆ ಇಲ್ಲಿ ತಾವು ನೋಡ್ತಾ ಇದೀರಾ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಇಲ್ಲಿ ನೋಡ್ಬೋದಾಗಿರುತ್ತೆ ಇಲ್ಲಿ ನಾವು ನೋಡ್ತಾ ಇದೀರಾ ಐದನೇದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಆಗಿರುತ್ತೆ ಸ್ನೇಹಿತರೆ ಇಷ್ಟು ಕೂಡ ತಮಗೆ ಈ ರೀತಿಯಾಗಿ ಬರೆದಲ್ಲಿ ಮಾತ್ರ ಐದಕ್ಕೆ ಐದು ಅಂಕ ದೊರೆಯಲು ಸಾಧ್ಯವಾಗುತ್ತೆ ಇವಾಗ
ತಾವು ನೋಡಬಾರಾಗಿರುತ್ತೆ. ಅಕ್ಬರನ ಭಾರತಕ್ಕೆ ಆರ್ಯರ ಆಗಮನ ಅಂತ ಹೇಳ್ಬಿಟ್ಟು ಎ ಅಂತ ಬರೆದ್ಬಿಟ್ಟು ಆನ್ಸರ್ ಬರೆದು ನಂತರ ಬಿ ಒಳಗೆ ಗುಪ್ತಶಕೆ ಈ ರೀತಿಯಾಗಿ ಬರೆಯುವಂಥದ್ದಲ್ಲ. ಇಲ್ಲಿ ಪ್ರಶ್ನೆ ಸಂಖ್ಯೆಗಳು ಏನಿದ್ದಾವೆ ಅದನ್ನು ತಾವು ಇಲ್ಲಿ ಕಾಪಿ ಮಾಡಬೇಕಾಗುತ್ತೆ. ಓಕೆ, ಇದು ಇಂಪಾರ್ಟೆಂಟ್ ಆಗಿದ್ದಾರೆ. ಇನ್ನು ಮುಂದಿನ ವಿಷಯ ನಾವು ನೋಡೋದಾದರೆ ಅಂದರೆ ಮುಂದಿನ ಡೌಟ್ಸ್ ವಿದ್ಯಾರ್ಥಿಗಳಿಗೆ ಏನಂದರೆ ಇಲ್ಲಿ ತಾವು ನೋಡ್ತಾ ಇದೀರಲ್ಲ ಕಾಲ ವರ್ಷ ಮತ್ತು ಸಾಮಾನ್ಯ ಶಕ ಸಾಮಾನ್ಯ ಶಕ ಮತ್ತು ಸಾಮಾನ್ಯ ಶಕ ಪೂರ್ವ ಈ ರೀತಿಯಾಗಿ ಕಾಲ ಅಥವಾ ವರ್ಷ ಕೊಟ್ಟಿದ್ದಾರಲ್ಲ ಅವಾಗ ನಡೆದ ಘಟನೆಗಳು, ಈ ಘಟನೆಗಳನ್ನು ಬರಿಬೇಕೋ ಬೇಡವೋ ಎಂಬುದು. ಈ ಘಟನೆಗಳನ್ನು ತಾವು ಬರೀಲಿಲ್ಲ ಅಂದ್ರೆ ನಡೆಯುತ್ತೆ, ಬರೆಯೋ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ. ತಾವು ಇಲ್ಲಿ ಕೊಟ್ಟಿದ್ದಾರಲ್ಲ, ನಾವು ಇನ್ನೊಂದು ಎಕ್ಸಾಂಪಲ್ ಸಹ ನೋಡೋಣ ಅದಕ್ಕೆ ಸಂಬಂಧಿಸಿದಂತೆ. ಇಲ್ಲಿ ಕೊಟ್ಟಿದ್ದಾರಲ್ಲ ಐದು, ಈ ಐದಕ್ಕೆ ಸಂಬಂಧಿಸಿದಂತೆ ಐದು ಉತ್ತರಗಳು ಇವು ಇಂಪಾರ್ಟೆಂಟ್ ಆಗುತ್ತೆ. ಇದೇನು ಇಂಪಾರ್ಟೆಂಟ್ ಆಗೋದಿಲ್ಲ, ಯಾವುದೇ ಅದು ಬರೋ ನಡೆಯುತ್ತೆ ಬರೀಲಿಲ್ಲ ಅಂದ್ರೆ ನಡೆಯುತ್ತೆ, ಬರೆಯೋ ಅವಶ್ಯಕತೆ ಇಲ್ಲವೇ ಇಲ್ಲ ಸ್ನೇಹಿತರೆ. ಓಕೆ, ಇನ್ನು ನಾವು ಮುಂದುವರೆದು ಇನ್ನೊಂದು ಕಾಲಾನುಕ್ರಮನ ನೋಡ್ಕೊಂಬರೋಣ ಕ್ವಿಕ್ ಆಗಿ ಅಂತ ಹೇಳ್ತಾ. ಇಲ್ಲಿ ನೋಡ್ತಾ ಇದೀರ ಎರಡನೇ ಕಾಲಾನುಕ್ರಮ, ಇದಕ್ಕೆ ಸಂಬಂಧಿಸಿದಂತೆ ನಿಮಗೆ ಹೆಚ್ಚಿನದಾಗಿ ಕಾಲಾನುಕ್ರಮಕ್ಕೆ ಸಂಬಂಧಪಟ್ಟಂತೆ ಬೇಕು ವಿಡಿಯೋ, ಈ ರೀತಿಯಾಗಿ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋಗಳು ಬೇಕಂದರೆ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ, ನಾನು ಅದಕ್ಕೆ ಸಂಬಂಧಿಸಿದಂತೆ ತಮಗೆ ತಿಳಿಸ್ತೀನಿ ಅಂತ ಹೇಳ್ತಾ. ಇಲ್ಲಿ ನೋಡ್ತಾ ಇದೀರಾ, ಇಲ್ಲಿ ನೋಡ್ತಾ ಇದೀರಾ ಕ್ರಮ ಸಂಖ್ಯೆ ಎರಡು ಅಂದರೆ ಎರಡನೇ ಕಾಲಾನುಕ್ರಮ ಇದಾಗಿದ್ದು, ಮೊದಲನೇದಾಗಿ ನೋಡ್ತಾ ಇದೀರಾ ಒಂದನೇ ಪಾಣಿಪತ್ ಕದನ ಘಟನೆಗಳಲ್ಲಿ, ಒಂದನೇ ಪಾಣಿಪತ್ ಕದನ, ಬಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ, ಸಿ ಕರ್ನಾಟಕದ ಏಕೀಕರಣ, ಡಿ ಕೈಲಾಸನಾಥ ದೇವಾಲಯ ನಿರ್ಮಾಣ, ಇ ಬಸವೇಶ್ವರರ ಜನನ. ಇಷ್ಟರಲ್ಲಿ ಮೊದಲನೇ ಘಟನೆಗಳು ಯಾವ್ಯಾವ ನಡೆದಿದ್ದಾವೆ ಅಂತ ನಾವು ನೋಡಿದರೆ ಈ ಕಡೆ ನೋಡ್ತಾ ಇದೀರ ಕಾಲ ವರ್ಷ ಇಂಪಾರ್ಟೆಂಟ್ ಆಗೋದಿಲ್ಲ, ಇಲ್ಲಿ ಕೊಟ್ಟಿದ್ದಾರೆ ಅದು ತಮಗೆ ಹೆಚ್ಚುವರಿ ಜ್ಞಾನಕ್ಕಾಗಿ ಕೊಟ್ಟಿರುವಂಥದ್ದು. ಇದು ತಮಗೆ ಒಂದು ಅಂಕ ಅಥವಾ ಎರಡು ಅಂಕದ ಪ್ರಶ್ನೆ ಕೇಳಿದರೂ ಸಹ ಅಥವಾ ಐದು ಅಂಕದ ಪ್ರಶ್ನೆಯೇ ಆಗಿರಲಿ ಅದಕ್ಕೆ ಸಂಬಂಧಿಸಿದಂತೆ ತಮಗೆ ಹೆಚ್ಚಿನದಾಗಿ ಪಾಯಿಂಟ್ ಬರೆಯಲು ಇಲ್ಲಿ ಅನುಕೂಲವಾಗುತ್ತೆ. ಅದರಿಂದ ಇವುಗಳನ್ನು ಸಹ ಒಮ್ಮೆ ತಾವು ತಿಳ್ಕೊಂಡಿದ್ರೆ ತುಂಬ ಅನುಕೂಲವಾಗುತ್ತೆ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತರಿಸಲು. ಇದು ದ್ವಿತೀಯ ಪಿ ಯು ಸಿಯ 2022ನೇ ಸಾಲಿನಲ್ಲಿ ವಾರ್ಷಿಕ ಪರೀಕ್ಷೆಯ ವಿದ್ಯಾರ್ಥಿಗಳಿಗಾಗಿ, ವಿದ್ಯಾರ್ಥಿಯ ಹಿತದೃಷ್ಟಿಗಾಗಿ ಮಾಡ್ತಿರುವಂಥ ವಿಡಿಯೋ ಇದಾಗಿರುತ್ತೆ. ಇನ್ನು ನಾವು ಮುಂದುವರೆದು ಇಲ್ಲಿ ನೋಡ್ತಾ ಇದೀರ ಉತ್ತರ ನೋಡಿದರೆ ಇಲ್ಲಿ ನೋಡ್ಬಾರಾಗಿರುತ್ತೆ. ಮೊದಲನೇದಾಗಿ ಉತ್ತರ ಬಂದು ಕೈಲಾಸನಾಥ ದೇವಾಲಯದ ನಿರ್ಮಾಣ ಅಂದರೆ ಇದಾಗಿರುತ್ತೆ. ಕೈಲಾಸನಾಥ ದೇವಾಲಯದ ನಿರ್ಮಾಣ ಮೊದಲಾಗಿ ನಡೆದಿರುವಂಥ ಘಟನೆ ಆಗಿರುತ್ತೆ, ಅದು ಬಂದು ಡಿ ಆಗಿರುತ್ತೆ. ಈ ರೀತಿಯಾಗಿ ಡಿ ಅಂತ ಬರೆದು ನಂತರ ತಾವು ಆರೋ ಮಾರ್ಕ್ ಅಥವಾ ಏನಾದರೂ ಬರೆದು ನಂತರ ಕೈಲಾಸನಾಥ ದೇವಾಲಯದ ನಿರ್ಮಾಣ ಅಂತೇಳಿ ಬರಿಬೇಕಾಗುತ್ತೆ. ಇನ್ನು ಎರಡನೇ ಘಟನೆ ನಾವು ನೋಡಿದರೆ ಇಷ್ಟರಲ್ಲಿ ಯಾವ್ದು ನಡೆದಿದೆ, ಬಸವೇಶ್ವರರ ಜನನ ಅಂದರೆ ಈ ಒಳಗೆ ಇಲ್ಲಿ ನೋಡ್ಬಾರಾಗಿರುತ್ತೆ, ಈ ಉತ್ತರವಾಗಿರುತ್ತೆ. ಎರಡನೇದು ಬಂದು ಈ ಆಗಿರುತ್ತೆ, ಬಸವೇಶ್ವರರ ಜನನ. ನೆಕ್ಸ್ಟ್ ಮುಂದುವರೆದು ನಾವು ಮೂರನೇದು ನೋಡಿದರೆ ಮೂರನೇದು ತಾವು ನೋಡ್ತಾ ಇದೀರ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಇಲ್ಲಿ ಯಾವುದಿದೆ, ಬಿ ಇದೆ. ಬಿ ಅಂತ ಹೇಳ್ಬಿಟ್ಟು ಬರೆದು ನಂತರ ತಾವು ಉತ್ತರ ಬರಿಬೇಕಾಗುತ್ತೆ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ. ಇನ್ನು ನೆಕ್ಸ್ಟ್ ಮುಂದುವರೆದು ನಾವು ನೋಡಿದರೆ ಒಂದನೇ ಪಾಣಿಪತ್ ಕದನ, ಒಂದನೇ ಪಾಣಿಪತ್ ಕದನ ಇಲ್ಲಿ ಯಾವುದಿದೆ, ಎ ಇದೆ. ಒಂದನೇ ಪಾಣಿಪತ್ ಕದನ ಎ ಇದೆ, ಎಗೆ ಸಂಬಂಧಪಟ್ಟಂತೆ ತಾವು ಉತ್ತರ ಬರಿಬೇಕಾಗುತ್ತೆ. ಇನ್ನು ಮುಂದುವರೆದು ನೆಕ್ಸ್ಟ್ ಐದನೇ ಪ್ರಶ್ನೆ ನೋಡಿದರೆ ಕರ್ನಾಟಕದ ಏಕೀಕರಣ ಇಲ್ಲಿ ಯಾವುದಿದೆ, ಕರ್ನಾಟಕದ ಏಕೀಕರಣ ಸಿ ಇದೆ ಅಂದರೆ ಸಿ ಉತ್ತರವಾಗಿರುತ್ತೆ. ಕೊನೆಯದಾಗಿ ಸಿ ಬರೆದು ನಂತರ ಉತ್ತರ ಬರಿಬೇಕಾಗುತ್ತೆ. ಯಾರು ಕೂಡ ಆ ರೀತಿಯಾದ ತಪ್ಪನ್ನು ಮಾಡಬೇಡಿ, ತಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಅರ್ಥ ಆಗಿಲ್ಲ ಅಂದರೆ ಪುನಃ ಕಮೆಂಟ್ ಮಾಡಿ, ತಪ್ಪೇನಿಲ್ಲ. ಅದಕ್ಕೆ ಸಂಬಂಧಿಸಿದಂತೆ ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಸ್ನೇಹಿತರೆ ಆಲ್ ಡೌಟ್ಸ್ ಆರ್ ಕ್ಲಿಯರ್ ಆಗಿದೆ ಅಂತ ತಿಳ್ಕೊತೀನಿ. ನಿಮ್ಮ ಪ್ರಶ್ನೆಗಳು ಅಥವಾ ನಿಮಗೆ ಸಂಬಂಧಿಸಿದಂತೆ ನೀವು ಐದು ಅಕ್ಕೆ ಐದು ಅಂಕ ಗಳಿಸಲು ಇವುಗಳನ್ನು ಅಳವಡಿಸಿಕೊಳ್ಳಬೇಕು ಹಾಗೂ ಇದೇ ಮಾದರಿಯಲ್ಲಿ ತಾವು ಉತ್ತರಿಸಬೇಕು. ಇದೇ ಮಾದರಿಯಲ್ಲಿ ಉತ್ತರಿಸಿದ್ರೆ ಮಾತ್ರ ತಾವು ಐದಕ್ಕೆ ಐದು ಅಂಕ ಗಳಿಸಲು ಸಾಧ್ಯವಾಗುತ್ತೆ ಅಂತ ಹೇಳ್ತಾ. ತಮಗೆ ಈ ವಿಡಿಯೋ ಏನಾದರೂ ಯೂಸ್ ಆಗಿರೋ ಪ್ರತಿಯೊಬ್ಬರು ಕೂಡ ನೀವು ಮಾಡಬೇಕಿರೋದಿಷ್ಟೇ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಇದರಿಂದ ಅವ್ರಿಗೂ ಕೂಡ ಅನುಕೂಲವಾಗಲಿ. ಜೊತೆಗೆ ಈ ವಿಡಿಯೋ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಜೊತೆಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರದಿದ್ದವರು ತಪ್ಪದೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗ್ತವೆ. ಆಲ್ರೆಡಿ ಆಗಿವೆ, ಯಾರು ವೀಕ್ಷಿಸಿಲ್ಲ ವೀಕ್ಷಿಸಬೇಕಾಗಿರುತ್ತೆ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ವಿಡಿಯೋಗಳು ಈ ರೀತಿಯಾಗಿ ಡೀಪಾಗಿ ಡಿಸ್ಕಸ್ ಮಾಡಿದ್ದೀನಿ. ವಿದ್ಯಾರ್ಥಿಗಳು ಕೂಡ ಕಮೆಂಟ್ ಮಾಡಿದರು ಕಾಲಾನುಕ್ರಮದಲ್ಲಿ ನಾವು ಯಾವ ರೀತಿ ಬರೋದ್ರೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಈ ಹಿಂದೆ ಕೂಡ ನಾನು ಮ್ಯಾಪ್ಗೆ ಸಂಬಂಧಿಸಿದಂತೆ ಡೀಪಾಗಿ ಡಿಸ್ಕಸ್ ಮಾಡಿದ್ದೀನಿ. ತಾವು 10ಕ್ಕೆ 10 ಅಂಕಗಳಿಸುವ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್, ಜೊತೆಗೆ ಏನು 100ಕ್ಕೆ 99 ಅಂಕ ಪಡೆದಿರುವಂಥ ಪ್ರಶ್ನೆ ಉತ್ತರ ಪತ್ರಿಕೆಯನ್ನು ಸಹ ತಮ್ಮ ಮುಂದೆ ವಿಶ್ಲೇಷಿಸಲ್ಪಟ್ಟಿದ್ದೇನೆ. ಆ ವಿಡಿಯೋಗಳನ್ನು ಯಾರು ನೋಡಿಲ್ಲ, 5 ಅಂಕದ ಪ್ರಶ್ನೆ ಯಾವ ರೀತಿ ಉತ್ತರಿಸಬೇಕು, 2 ಅಂಕ ಹಾಗೂ ಈ ರೀತಿಯಾಗಿ ಹೇಳ್ತಾ ಹೋಗ್ತಾರೆ, ತುಂಬ ಇವೆ. ಅದಕ್ಕೆ ಸಪ್ರೇಟ್ ವಿಡಿಯೋ ಬೇಕಾದ್ರೂ ನಾನು ಮಾಡ್ತೀನಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತಮಗೆ ಯಾವ್ಯಾವ ರೀತಿ ಮೆಟೀರಿಯಲ್ ಸಿಗ್ತವೆ ಸೆಕೆಂಡ್ ಪಿ ಯು ಸಿಗೆ ಸಂಬಂಧಿಸಿದಂತೆ ಅಂತ ಹೇಳ್ತಾ. ಇನ್ನು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ಆಗಲೇ ಹೇಳಿದ ರೀತಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಪ್ರತಿಯೊಬ್ಬರು ಕೂಡ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ. ಇನ್ನು ಮುಂದಿನ
ವಿಡಿಯೋದಲ್ಲಿ ನಾವು ಮತ್ತೊಂದು ವಿಷಯದೊಂದಿಗೆ ಸಿಗೋಣ. ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ, ಹಾಗೂ ಮುಂದೆ ಯಾವ ವಿಡಿಯೋ ಮಾಡಬೇಕು ತಮಗೆ ಎಂಬುದು ಸಹ ಕಮೆಂಟ್ ಮಾಡಿ. ಅದಕ್ಕೆ ಸಂಬಂಧಿಸಿದಂತೆ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ.